ನಮಸ್ಕಾರ ಸ್ನೇಹಿತರೆ. ದೇಶದೆಲ್ಲೆಡೆ ಲೋಕಸಭೆ ಚುನಾವಣೆ ಜ್ವರ ಕಾವೇರಿದ್ದು ಎಲ್ಲೆಡೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರು ಪ್ರಧಾನಿ ಆಗ್ತಾರೆ ಅಂತ ಬಿಸಿ ಬಿಸಿ ಚರ್ಚೆಗಳು ಭರ್ಜರಿಯಾಗಿ ನಿಂತಿವೆ. ಆದರೆ ಮರಳಿ ತಾಲೂಕಿನ ಕಲ್ಕುಣಿ ಗ್ರಾಮದ ಜನತೆ ನಾವು ವಿಭಿನ್ನ ಅಂತ ತೋರಿಸುವ ಮೂಲಕ ದೇಶಕ್ಕೆ ಮಾದರಿಯಾಗಿದ್ದಾರೆ. ಹೌದು, ರಾಜಕೀಯ ಅನ್ನೋ ವಿಷಯ ವರ್ತುಲ ಎಲ್ಲೆಡೆ ವ್ಯಾಪಿಸಿದ್ದು ಭ್ರಷ್ಟಾಚಾರದ ಬೇರು ದಿಲ್ಲಿಯಿಂದ ಹಿಡಿದು ಹಳ್ಳಿಯ ಗಲ್ಲಿ ಗಲ್ಲಿಗಳಲ್ಲೂ ಭದ್ರವಾಗಿ ಬೇರೂರಿದೆ. ಅದಕ್ಕೆ ಜನತೆ ಕೂಡ ನಿಷ್ಕಲ್ಮಶ ಮನಸ್ಸಿನಿಂದ ನೀರೆರೆಯುತ್ತಿದ್ದಾರೆ. ಇಂತಿಪ್ಪ ಸಂದರ್ಭದಲ್ಲಿ ಕಲ್ಕುಣಿ ಜನತೆ ರಾಜಕಾರಣದ ಬದಲಿಗೆ ನಾವು ಮೊದಲು ಕಲ್ಕುಣಿ ಗ್ರಾಮಸ್ಥರು, ನಮಗೆ ಗ್ರಾಮದ ಅಭಿವೃದ್ಧಿ ಮುಖ್ಯ, ಆ ವಿಚಾರದಲ್ಲಿ ರಾಜಿಯಾಗಲ್ಲ ಎಂಬುದನ್ನು ಸಾರಿ ಹೇಳುವ ಪರಿಯನ್ನು ನೀವೇ ನೋಡಿ. ಹೇಳಿ ಸರ್, ಏನೋ ಒಂದು ರಸ್ತೆಗೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅಂತ ಹೇಳಿದ್ರು. ಸರ್, ರಸ್ತೆಗೆ ಸಂಬಂಧ ಸಮಸ್ಯೆ ಅಂತಂದ್ರೆ ನೋಡಿ ಸರ್, ಇದು ಸರ್ ಇದು ರೋಡ್ ಮಾಡ್ತಾವ್ರೆ ಸರ್, ಎಷ್ಟು ಮೀಟರ್ ಅಂತ ನಮ್ಗೆ ಗೊತ್ತಿಲ್ಲ. ಎಸ್ಟಿಮೇಟ್ ಕಾಪಿ ನಿಮಗೆ ಕೊಟ್ಟಿಲ್ವಾ? ಹೋಗ್ಲಿ, ಕಾಮಗಾರಿಗೆ ಸಂಬಂಧಪಟ್ಟದ ಯಾವ್ದೇ ನಾಮಫಲಕ ಹಾಕಿಲ್ವ? ಏನಿಲ್ಲ ಸರ್, ಹಾಕಿಲ್ಲ. ಅಂದ್ರೆ ನಿಮ್ಮ ಊರಿನವ್ರಿಗೆ ಯಾವ್ದೇ ತರದ ತಿಳುವಳಿಕೆ ಕೊಟ್ಟಿಲ್ಲ? ಏನಿಲ್ಲ ಕೇಳಿ ಸರ್, ಅದನ್ನ ಇವರು ರೋಡ್ ಮಾಡ್ತಾವ್ರೆ ಸರ್, ನೀರು ಹೋಗಕ್ಕ ವಾಟ ಇಲ್ಲ. ಅಲ್ಲಿ ನೋಡಿ ಮನೇಲಿ ಹಂಗೆ ನೋಡಿ ಸರ್, ಅಲ್ಲಿ ಎಮ್ಮ ಮನೆಯವ್ರ ಅವ್ರ ಕೇಳಿ ಸರ್, ಅವ್ರ ಪ್ರಾಬ್ಲಮ್ ಏನಂತ ನೋಡಿ ಸರ್, ಇಲ್ಲಿ ಮೋರಿ ಕಸ್ಕೊಂಡ್ ಬಿದಾಗೈತೆ, ಮೇಲ್ಗಡೆ ರೋಡ್ ಮಾಡ್ತಾವ್ರೆ. ನಾವು ಇಲ್ಲಿ ದಿನ ಕಟ್ಟಡ ಮಾಡಿ ರೋಡ್ ಮಾಡಿ ರೋಡ್ ಬಂದೋಬಸ್ತ ಉಳ್ಕತ್ತದೆ, ಇದನ್ನ ನಾಳೆ ನಾಳಿದ್ದು ಕಿತ್ತೋಗುವಂತ ಕೆಲಸ ಅಲ್ಲ, ಹತ್ತಾರು ವರ್ಷ ಉಳಿಕುವಂತ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದೀವಿ ನಾವು. ಇನ್ನು ಅದು ಬಿಟ್ರೆ ಇನ್ನೇನಿಲ್ಲ, ಎರಡ್ ಕಡೆ ನಾವು ಮೋರಿ ಕ್ಲೀನ್ ಮಾಡಿಸಿ ರೋಡ್ ಮಾಡೋದು ಉಪಯೋಗ ನನ್ನ ಲೆಕ್ಕಾಚಾರ. ಇವರು ಏಕೆ ಏಕೆ ರೋಡ್ ಇಲ್ಲಿ ಮೋರಿ ಬಿದೋಗಿದ್ರು, ಮೋರಿ ಮೇಲೆ ಡಾಂಬರ್ ಕಾಂಕ್ರೀಟ್ ರೋಡ್ ಮಾಡ್ಕೊಂಡು ಬರ್ತಾವ್ರೆ. ಸರ್, ಯುವಕರು ಕೇಳ್ತಾ ಇರೋದು ಏನ್ ಗೊತ್ತಾ ಸರ್, ಹಿಂದೆ ಮಾಡಿರೋದು ನಮ್ಗೆ ಗೊತ್ತಿಲ್ಲ, ಮುಂದೆ ಮಾಡ್ತಾ ಇರೋದು ಊರಲ್ಲಿ ಕೆಲಸ, ದೇವಸ್ಥಾನ ಐತೆ. ನಮಗ್ ಬೇಕಾಗಿರೋದು ನಮ್ಮೂರಲ್ಲಿ ಮಾಡೋ ಕೆಲಸ ಸ್ವಚ್ಛವಾಗಿ ಆಗ್ಬೇಕು, ಕಡೆ ಡ್ರೈನೇಜ್ ಆಗ್ಬೇಕು. ನೀವು ಕಾಂಕ್ರೀಟ್ ರೋಡ್ ಆಗಿದ್ರೆ ನಿಮ್ಮ ಹೆಸರು ಒಂದ್ ಬೆಲೆ ಬರ್ಬೇಕು, ಇಂಥವ್ರ ಕೆಲಸ ಮಾಡಿದ್ರು ಅಂತ ಒಂದ್ ಹೆಸರಾಗ್ಬೇಕು. ನೋಡಿ, ಈಗ ನಾನು ಹೇಳಕ್ಕಿಂತ ನೀವು ಡೈರೆಕ್ಟ್ ಆಗಿ ವಿಡಿಯೋ ಮಾಡಿ, ಈ ಜಾಗದಲ್ಲಿ ಕಾಂಕ್ರೀಟ್ ರೋಡ್ ಹಾಕಿದ್ರೆ ಏನ್ ಉಳಿತದೆ? ಇದು ಮೋರಿ ಮಾಡಿ ಕೆಲಸ ಮಾಡಿ ಅಂತ ಹೇಳ್ತಾ ಇದೀವಿ ನಾವು. ಯಾರು ಗುತ್ತಿಗೆದಾರ ಯಾರು ಸರ್ ಇದು? ಸರ್, ಗುತ್ತಿಗೆದಾರ ಯಾರು ಅಂತ ಗೊತ್ತಿಲ್ಲ, ಇಂಜಿನಿಯರ್ ಯಾರು ಅಂತ ಗೊತ್ತಿಲ್ಲ, ಸ್ಟಾಪ್ ಮಾಡಿದೀವಿ, ಒಬ್ರು ಬಂದಿಲ್ಲ, ಒಬ್ರು ಬಂದಿಲ್ಲ ಸರ್. ಕೆಲಸ ಮಾಡ್ಕೊ ಇಂಜಿನಿಯರ್ ಯಾರು ಅಂತ ಹೇಳಿ ಕೆಲಸ ನಿಲ್ಸಿದೀವಿ ನಾವೇನೆ, ಒಬ್ರಾದ್ರೂ ಯಾಕಪ್ಪ ಏನಪ್ಪ ಅಂತ ಬಂತ ಕೇಳ್ತಾ ಇಲ್ಲ. ನಾವ್ ಕೇಳ್ತಾ ಇರೋದು ಮೋರಿ ಮಾಡಿ ಕೆಲಸ ಮಾಡಿ. ಇದು ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟ ಕಾಮಗಾರಿ? ಪಂಚಾಯತಿ ವ್ಯಾಪ್ತಿ ಕಾಮಗಾರಿಯ ಸರ್ ಇದು? ಪಂಚಾಯತಿ ವ್ಯಾಪ್ತಿ ಪಂಚಾಯತಿ ಕೇಳಿದ್ರೆ ಹೋಗಿ ಸರ್. ಏನಿಲ್ಲ ಸರ್. ಅಲ್ಲ, ಅವ್ರು ಮಾಹಿತಿ ಏನ್ ಕೊಡಲಿಲ್ಲ ಪಂಚಾಯತಿ ಕೊಡ್ಲಿಲ್ವಾ? ಪಂಚಾಯತಿ ಕೆಲಸ ಇಲ್ಲ, ಎಂಎಲ್ಎ ಎಂಎಲ್ಎಗಳು ನರೇಂದ್ರ ಸ್ವಾಮಿ ಅವ್ರು ಬಂದು ಒಂದ್ ಎಂಟು ದಿನದಿಂದ ಪೂಜೆ ಮಾಡಿರುವಂತದ್ದು. ಸರ್, ನಾವ್ ಕೇಳ್ತಾ ಇರೋದು ಇಷ್ಟೇ, ನೀವು ಕೆಲಸ ಮಾಡಿ ಊರೊಳಗಿನ ಕೆಲಸ ಅಚ್ಚುಕಟ್ಟಾಗಿ ಮಾಡಿ, ಮೋರಿ ಮಾಡಿ ಕೆಲಸ ಮಾಡಿ. ತಾಸ್ ಬರ್ತದ ನಾಳೆ ಕಿತ್ತೋಗುವಂತದಲ್ಲ, ಸಿಮೆಂಟ್ ಹಾಕ್ತಾರಲ್ಲ. ಪ್ರತಿಯೊಂದಕ್ಕೂ ಇದು ಮೇನ್ ರೋಡ್ ಇದು, ಒಂದು ದೇವಸ್ಥಾನ ಖಾಲಿ ನೋಡಿ ಸರ್. ಇಲ್ಲಿ ಚಿಕ್ಕಲ್ಕುಣಿ ಬಾಳೆಗುಂಡಿ ಪುರಿಗಾಲಿಗಂಟು ಹೋಗುವಂತ ರೋಡು, ಈ ಕಡೆ ದೊಡ್ಡಪುರ ಕೆಂಪನ್ಪುರ ಇಲ್ಲಿದ್ದು ಪುರಿಗಾಲಿ ಎರಡ್ ಕಡೆಗೂ ಹೋಗುವಂತ ರೋಡು. ಕೆಲಸ ಮಾಡ್ತಾವ್ರೆ, ಓಕೆ, ಇಲ್ಲಿ ಮೋರಿ ಮಾಡದೆ ಕೆಲಸ ಮಾಡ್ತಾವ್ರೆ, ಅದೊಂದೇ. ಯಾರು ಹೆಣ್ಮಕ್ಳು ಮಾತಾಡ್ತಾರ ಕೇಳಿ ಈಗ ಬೆಳಗ್ಗೆ ಅಂತ ಕೇಳಿದ್ಮೇಲೆ ಕಾಂಟ್ರಾಕ್ಟ್ ಕೊಡೋರ ಸರ್ ನೀವು?
ಒಂದ್ ಬೋರ್ಡ್ ಯಾಕೆ ಹಾಕಿಲ್ಲ ಸರ್ ಇಲ್ಲಿ ಸಾರ್ವಜನಿಕರಿಗೆ ತಿಳುವಳಿಕೆ ಏನ್ ಕೊಟ್ಟಿದ್ದಾರೆ ನೀವು? ಸರ್ ಬೋರ್ಡ್ ಹಾಕ್ಬೇಕು. ಯಾಕೆ ಹಾಕಿಲ್ಲ ಬೋರ್ಡ್? ಅದು ಯಾವ ತರ ಬರೀಬೇಕು ಗೊತ್ತಿಲ್ಲ. ಬೋರ್ಡ್ ನ ಯಾವ್ದ ಹೊಸ ಬೋರ್ಡ್ ಬಂದಿವ ರೋಡ್ ಮಾಡೋದು ಗೊತ್ತಾ? ಇರೋಣ ಒಂದ್ ನಿಮಿಷ. ಬೋರ್ಡ್ ಹೊಸ ಮೆಥಡ್ ಬರೀಬೇಕು, ಅದನ್ನ ಇಂಜಿನಿಯರ್ ಕೊಡ್ತಾನೆ ಈ ತರ ಬರೀರಿ ಅಂತೇಳಿ ಬಾರಿಸಿ ತಂದು ಹಾಕ್ತಿವಲ್ಲ. ಸಾರ್ವಜನಿಕರಿಗೆ ಕಾಮಗಾರಿ ಶುರುವಾಗಕ್ಕೂ ಮೊದ್ಲೇನೆ ನೀವು ತಿಳುವಳಿಕೆ ಕೊಟ್ರೆ ಸಾರ್ವಜನಿಕರಿಗೆ ಅದ್ರ ವಿರುದ್ಧ ದೂರು ಸಲ್ಲಿಸೋಕೋ ಅಥವಾ ಇನ್ನೊಂದ್ ಇನ್ನೊಂದಕ್ಕೂ ಅವಕಾಶ ಇರುತ್ತೆ. ನೀವ್ ಏನು ಮಾಹಿತಿ ಕೊಡ್ತಾನೆ ಅವ್ರನ್ನ ಏಕಾಏಕಿ ಬಂದು ಕಾಮಗಾರಿ ಮಾಡಿದ್ರೆ ಈ ತರ ಗೊಂದಲ ಆಗೋದು ಸಹಜ ಅಲ್ವಾ ಸರ್? ಸಹಜ. ಅದು ತಪ್ಪ ಯಾರ್ದು ಸರ್ ಇದ್ರದ್ದು? ಮತ್ತೆ ಸರಿಪಡಿಸ್ಬೇಕಲ್ವಾ? ಈಗಲಾದ್ರೂ ಬೋರ್ಡ್ ಹಾಕಿ ಎಸ್ಟಿಮೇಟ್ ಕಾಪಿ ಇವಾಗ ಇದು ಯಾವಾಗ ಸರ್ ಇದು? ಒಂದ್ ಸ್ವಲ್ಪ ಎಸ್ಟಿಮೇಟ್ ಕಾಪಿ ಕೊಡಿ ನೋಡೋಣ. 23-24 ಕೊಡಿ ನೋಡೋಣ. ನೋಡೋಣ ಸರ್, ಕಾಮಗಾರಿ ಸಂಪೂರ್ಣವಾಗಿ ಸರಿ ಇಲ್ಲ. ಒಂದು ತಿಂಗಳು ಇದಕ್ಕೆ ಇದಕ್ಕೆ ಹಾಕಿದ್ರಲ್ಲ ನೋಡಿ, ತಾರ ಹಾಕಿದ್ರಲ್ಲ, ಒಂದು ತಿಂಗಳು ಕರೆಕ್ಟ್ ಆಗಿ ಬರ್ಲಿಲ್ಲ. ಮತ್ತೆ ಹೆವಿ ಲೋಡ್ ಗಾಡಿಗಳು ಓಡಾಡ್ತವೆ ಇಲ್ಲಿ ಮೇನ್ ರೋಡ್. ಸೊ ಅದರಿಂದ ಅದಕ್ಕೆ ತಕ್ಕನ ಮಟ್ಟಿಗೆ ಅದು ಕಾಮಗಾರಿ ಮಾಡ್ಬೇಕಲ್ವಾ? ನೀವು ಸುಮ್ನೆ 10 ರೂಪಾಯಿ ಖರ್ಚಾಗಕ್ಕೆ 5 ರೂಪಾಯಿ ಖರ್ಚು ಮಾಡ್ಬಿಟ್ಟು ಬಿಲ್ ಪಾಸ್ ಮಾಡ್ಕೊಬಿಟ್ರೆ ಏನ್ ಮಾಡಕ್ಕಾಗುತ್ತೆ? ರೋಡ್ ಮಾಡಿದ್ರೆ ಒಂದ್ ಹೆಸರು ಅಷ್ಟೇನೆ. ಇಲ್ಲಿ ಯಾವ್ದೇ ಕಾರಣಕ್ಕೂ ಕಾಮಗಾರಿ ಸರಿಯಾಗಿ ನಡೀತಿಲ್ಲ. ಈ ಒಂದು ಕಾಮಗಾರಿ ನಡಿಬೇಕಂತಂದ್ರೆ ಅದಕ್ಕೆ ತಕ್ಕನಾಗಿ ರೋಡ್ ಏನೈತೆ, ಎಷ್ಟು ವೆಹಿಕಲ್ ಗಳು ತಿರುಗಾಡ್ತವೆ, ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ರೋಡ್ ಮಾಡ್ಬೇಕು. ಈ ಕಾಮಗಾರಿಗೆ ಸಂಬಂಧಪಟ್ಟಂಗೆ ನಿಮ್ಗೆ ತಿಳುವಳಿಕೆ ಕೊಡುವಂತ ನಾಮಫಲಕ ಏನಾದ್ರೂ ಹಾಕಿದಾರಾ? ಏನು ಹಾಕಿಲ್ಲ ಸರ್, ನೀವೇ ನೋಡ್ತಾ ಇದೀರಲ್ಲ ಏನ್ ಹಾಕಿದಾರೆ ಅಂತ. ಈಗ ಒಂದ್ ರೋಡ್ ಅಲ್ವಾ ಸರ್, ಈಗ ನೀವೇ ಕಾಮನ್ ಆಗಿ ತಿಂಕ್ ಮಾಡಿ, ವೆಹಿಕಲ್ ಗಳು ಎಷ್ಟು ಓಡಾಡ್ತವೆ, ಅದಕ್ಕೆ ತಕ್ಕನಾಗಿ ನಾವ್ ಹೆಂಗ್ ರೋಡ್ ಮಾಡ್ಬೇಕು, ಯಾವ ರೀತಿ ಎಸ್ಟಿಮೇಟ್ ಆಗ್ಬೇಕು. ಸ್ಕೂಟ್ ರೋಡ್ ಅದು ಒಂದೇ ರೋಡ್, ಬರೀ ಮಾಮೂಲಿ ದ್ವಿಚಕ್ರ ಓಡೋದು ಒಂದೇ, ಹೆವಿ ವೆಹಿಕಲ್ ಹೋಗೋದು ಒಂದೇ ರೋಡ್, ಒಂದೇ ಎಸ್ಟಿಮೇಟ್ ಮಾಡಕ್ಕಾಗುತ್ತಾ? ಗೊತ್ತು ತಾನೇ ಇಲ್ಲಿ ಏನು ವೆಹಿಕಲ್ ಗಳು ಓಡಾಡ್ತವೆ ಗೊತ್ತಲ್ವಾ? ಮತ್ತೆ ಬಸ್ ಬೇರೆ ಬಿಟ್ಟವ್ರೆ, ಈಗ ಗವರ್ನಮೆಂಟ್ ಬಸ್ ಏನ್ ಧೂಳು ತುಂಬಿಕೊಂಡು ಬರುತ್ತೆ. ತಕ್ಕನಾಗಿ ಎಸ್ಟಿಮೇಟ್ ಹಾಕಿ ರೋಡ್ ಮಾಡಿದ್ರೆ ಮಾಡ್ಲಿ, ಮಾಡಿದ್ರೆ ಸುಮ್ಮನಿರ್ಲಿ, ಹಿಂಗೆ ಬಿದ್ದಿರ್ಲಿ ಬಿಡಿ. ಒಂದು ದಿನ ತ್ಯಾಪೆ ಹಾಕ್ಬಿಟ್ಟು ರೋಡ್ ಮಾಡಿದೀನಿ ಅನ್ಬಿಟ್ಟು ಬಿಟ್ಬಿಟ್ಟು ಮತ್ತೆ ಮಳೆ ಬಂದಾಗ ವೆಹಿಕಲ್ ಹೊಡೆದಾಗ ಅದು ಯಥಾಸ್ಥಿತಿ ಅದೇ ಆಗುತ್ತೆ. ಅದು ಇದು ಎರಡನೇ ಸರಿ ಹಿಂಗ ಆಗಿರೋದು. ಇದು ಕೇಳಿ ರೋಡ್ ಇದು ಸಿಮೆಂಟ್ ರೋಡ್ ಇದ್ರ ರೋಡ್ ಮಾಡಿದ್ರಲ್ಲ, ತಾರ್ ರೋಡ್ ಮಾಡಿದ್ರಲ್ಲ, ಎಷ್ಟು ದಿನ ಬಂತು ಕೇಳಿ ನೋಡಿ, ಇಲ್ಲಿ ಕೇಳಿ ನೋಡಿ ಎಷ್ಟು ದಿನ ಬಂತು? ಒಂದು ವಾರನೂ ಬರ್ಲಿಲ್ಲ. ಒಂದ್ ವೆಹಿಕಲ್ ಆಯ್ತು ಸರ್, ಹೆವಿ ವೆಹಿಕಲ್ ಅಷ್ಟೇನೆ, ಮುಗಿತದ್ರ ಕತೆ. ವೆಹಿಕಲ್ ಗಳು ತಿರುಗಾಡ್ತವೆ, ಮಕ್ಕಳಿಗೆ ಇಲ್ಲಿ ಮನೆಗೆಲ್ಲ ಧೂಳು ತುಂಬಿಕೊಂಡು ಊಟ ಮಾಡಕ್ಕೆ ಆಗೋದಿಲ್ಲ, ಓಡಾಡಕ್ಕೆ ಆಗೋದಿಲ್ಲ. ಆ ತರ ನೀರ್ ಕುಡಿಯಕ್ಕೂ ಇಲ್ಲ ಸರ್. ಸರ್ ಇದಕ್ಕೆ ಏನ್ ಬೇಕು ಪರಿಪಕ್ವಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಮಾಡಿದ್ರೆ ರೋಡ್ ಮಾಡಿಗೆ ಈ ರೋಡ್ ಮಾಡಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾವ ಹೆವಿ ವೆಹಿಕಲ್ ಹೋದ್ರು ಏನು ಆಗಲ್ಲ ಗೊತ್ತಾಯ್ತಾ? ಒಂದ್ ವೆಹಿಕಲ್ ಹೋಯ್ತು ಅಂತಾನೆ ಮುಗಿತು ರೋಡ್ ಕತೆ. ಸುಮ್ನೆ ಬೆಣ್ಣೆ ಸಾವಿರದಾಗ ಮಾಡ್ತಾವ್ರೆ ಇವರು. ಸತ್ಯ ಮೇಡಮ್, ನೀವು ಹೇಳಿದ ಕನಿಷ್ಠ ಜ್ಞಾನ ಇಲ್ಲದೆ ಕಾಮಗಾರಿ ಮಾಡ್ತಿರೋ ಇಂಜಿನಿಯರ್ ಹಾಗೂ ಗುತ್ತಿಗೆದಾರನಿಗೆ ಯಾವುದಾದ್ರೂ ರಾಷ್ಟ್ರ ಪ್ರಶಸ್ತಿ ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ. ನಮ್ಮ ಈ ಸ್ಟೋರಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.